ಹಾಯ್ ಫ್ರೆಂಡ್ಸ್, ಇಂದಿರಾ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ನಾನು ಜಾರಿ ಸುಕ್ಕ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ನನ್ನ ನೆಕ್ಸ್ಟ್ ವಿಡಿಯೋ ಯಾವುದು ಅಂತ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತೆ. ಬನ್ನಿ, ಇವಾಗ ನಾವು ಜಾರಿ ಸುಕ್ಕ ಮಾಡೋದು ಹೇಗೆ ಅಂತ ನೋಡೋಣಲ್ಲ. ಫ್ರೆಂಡ್ಸ್, ನಾನಿಲ್ಲಿ 1 ಕೆಜಿ ಆಗೋಷ್ಟು ಜಾರಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದ್ರ ಏನೆಲ್ಲ ತೆಗಿಬೇಕೋ ಅದನ್ನೆಲ್ಲ ತೆಗೆದುಕೊಂಡು ನೀಟಾಗಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಕ್ಲೀನ್ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದು ಕ್ಲೀನ್ ಮಾಡಿ ಇಟ್ಕೊಂಡಿರೋದು. ನಾನಿಲ್ಲಿ 1 ಕೆಜಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಬನ್ನಿ, ಇವಾಗ ಜಾರಿ ಸುಕ್ಕ ಮಾಡೋಕ್ಕೆ ಯಾವ ರೀತಿ ಮಸಾಲೆನ ಹಾಕ್ಕೋಬೇಕು ಅಂತ ತೋರಿಸ್ತೀನಿ. ಇಲ್ಲಿ ನಾನು 1 ಕಪ್ ತೆಂಗಿನ ತುರಿನ ತೊಗೊಂಡಿದ್ದೀನಿ. ಹಾಗೆ 12-15 ಬ್ಯಾಡಗಿ ಮೆಣಸು, 1/2 ಸ್ಪೂನ್ ಧನಿಯ, 7-8 ಬೆಳ್ಳುಳ್ಳಿ ಎಸಳುಗಳು, ಕಾಳುಮೆಣಸು, 1/2 ಸ್ಪೂನ್ ಹಳದಿ, 7-8 ಮೆಂತ್ಯ ಬೀಜ, ಹಾಗೆ ಒಂದಿಷ್ಟು ಹುಣಸೆಹಣ್ಣು, ಸ್ವಲ್ಪ ಹುಣಸೆಹಣ್ಣು. ನೋಡಿ ಫ್ರೆಂಡ್ಸ್, ಇಷ್ಟನ್ನೇ ಹಾಕ್ಕೊಂಡಿರೋದು ತುಂಬಾ ಚೆನ್ನಾಗಿ ಬರುತ್ತೆ. ಇದಿಷ್ಟನ್ನ ನಾವು ಇವಾಗ ರುಬ್ಕೋಬೇಕು. ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಇದಿಷ್ಟು ನಾನು ಇವಾಗ ತೋರಿಸಿದ್ದೀನಲ್ಲ, ಅದಿಷ್ಟನ್ನು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಫಸ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ಳಲ್ಲ, ಮತ್ತು ಉಳಿದಿರೋದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಅದೊಂದು ಸ್ವಲ್ಪ ಹೊತ್ತು ಗ್ರೈಂಡ್ ಆದಮೇಲೆ ನಾವು ತೆಂಗಿನ ತುರಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡ್ಕೋಬೇಕು. ತುಂಬ ನುಣ್ಣಗೆ ಬೇಡ, ಸ್ವಲ್ಪ ಲೈಟಾಗಿ ತರಿ ತರಿ ಇದ್ದರೆ ಸಾಕಾಗುತ್ತೆ. ಇವಾಗ ಇದಿಷ್ಟನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ರುಬ್ಕೊಂಡು ಆಗಿದೆಯಲ್ಲ, ಇದನ್ನು ಹಾಗೆ ಸೈಡ್ ಇಟ್ಕೊಳ್ಳೋಣ. ನಾವೀಗ ಒಗ್ಗರಣೆ ಇಟ್ಕೋಬೇಕು. ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊತಿದ್ದು, 3-4 ಸ್ಪೂನ್ ಆಗಷ್ಟು ಕೊಬ್ಬರಿ ಎಣ್ಣೆ ಹಾಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾವು ಬೆಳ್ಳುಳ್ಳಿನ ಒಂದು 7-8 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಇದಕ್ಕೆ ಹಾಕೋಬೇಕು. ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ 1 ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಹಾಕೊತಾ ಇದ್ದೀನಿ. ಇದನ್ನು ಕೂಡ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಹಾಗೆ ಈರುಳ್ಳಿ ಬೆಂದಾದಮೇಲೆ ನಾವು ರುಬ್ಕೊಂಡಿದ್ವಲ್ಲ ಮಸಾಲೆನ, ಅದನ್ನು ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಹಾಗೆ ಇವಾಗಲೇ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಸೇರಿಸ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಈಗ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ತುಂಬ ನೀರಾಗಿ ಮಾಡ್ಕೋಬಾರ್ದು, ನಾವು ಸುಕ್ಕ ಮಾಡ್ತಿರೋದು. ಹಾಗಾಗಿ ಒಂದು ಸ್ವಲ್ಪ ಗ್ರೇವಿ ಗ್ರೇವಿ ಥರ ಮಾಡಿ ಆಮೇಲೆ ಅದು ಡ್ರೈ ಆಗೋ ತನಕ ಬಿಡಬೇಕಾಗುತ್ತೆ. ಇದನ್ನು ನಾವು ನೋಡಿ ಈ ಥರ ಇಷ್ಟು ಗಟ್ಟಿ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಸಾಲೆ ಕುದಿಬೇಕು. ಇನ್ನೇನು ಮಸಾಲೆ ಕುದ್ದಾಗಿದೆ ಅಂತ ಹೇಳಿದ್ಮೇಲೆ, ಆವಾಗ ನಾವು ಕ್ರ್ಯಾಬನ್ನು ನಾವು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ನಿಧಾನವಾಗಿ ಈ ಥರ ಹಾಕ್ಕೋಬೇಕು. ಇವಾಗ ಕ್ರ್ಯಾಬ್ ಕೂಡ ಒಂದು ಸ್ವಲ್ಪ ಹೊತ್ತು ಆ ಮಸಾಲೆಯಲ್ಲಿ ಸ್ವಲ್ಪ ಹೊತ್ತು ಬೇಯಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇವಾಗ ಅದಕ್ಕೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಈ ಥರ ಮಿಕ್ಸ್ ಮಾಡಿಕೊಂಡು ಏನು ಸ್ವಲ್ಪ ದಪ್ಪ ಆಗಿದೆ ಅಂತ ಅಂದ್ಕೊಂಡ್ರೆ ನೀವು ಸ್ವಲ್ಪ ಇವಾಗಲೇ ನೀರು ಹಾಕೋಬೋದು. ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ದಪ್ಪ ಅನಿಸ್ತಾ ಇದೆ ನನಗೆ, ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ಈ ಮಸಾಲೆಯಲ್ಲೇ ಇವಾಗ ಜಾರಿ ಕೂಡ ನೀಟಾಗಿ ಬೇಯಬೇಕು. ಇವಾಗ ಇದಕ್ಕೆ ಮೇಲುಗಡೆ ಒಂದು ಪ್ಲೇಟ್ ಮುಚ್ತಾ ಇದ್ದೀನಿ. ಒಂದು 5-10 ನಿಮಿಷ ನಾವು ಇವಾಗ ಬೇಯಿಸ್ಕೋಬೇಕು. ನೋಡಿ, ಇವಾಗ ಬೆಂದಾದಮೇಲೆ ಗ್ರೇವಿ ಹೇಗಾಗಿದೆ ನೋಡಿ, ತುಂಬಾ ಕಡಿಮೆ ಆಗಿದೆ ಅಲ್ಲ. ಈ ಥರ ಇರಬೇಕು ಸುಕ್ಕ, ತುಂಬಾ ಚೆನ್ನಾಗಾಗುತ್ತೆ. ಇದನ್ನು ನಾವು ರೈಸ್ ಜೊತೆ, ಚಪಾತಿ ಜೊತೆ, ನೀರು ದೋಸೆ ಜೊತೆ, ಎಲ್ಲದ್ರ ಜೊತೆ ತಿನ್ಬೋದು. ಫ್ರೆಂಡ್ಸ್, ಇದೇ ರೀತಿಯಲ್ಲಿ ಇದೇ ಇಂಗ್ರೀಡಿಯೆಂಟ್ಸ್ನ ಹಾಕಿಬಿಟ್ಟು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ನಾವು ನಮ್ಮ ಕುಂದಾಪುರ ಕಡೆ ಮಾಡುವಂತಹ ರೆಸಿಪಿ ಇದು. ನೋಡಿ ಫ್ರೆಂಡ್ಸ್, ಈ ಹದಕ್ಕೆ ಬರಬೇಕು. ಇದು ಇವಾಗ ಪರ್ಫೆಕ್ಟಾಗಿ ಆಗಿದೆ, ಕರೆಕ್ಟಾಗಿ ಆಗಿದೆ ಅಂತ ನೋಡಿ. ಗ್ರೇವಿಯೆಲ್ಲ ಕುದ್ದು ಕುದ್ದು ಈ ಥರ ಆಗಬೇಕು, ಇಷ್ಟು ಗಟ್ಟಿಯಾಗಿ ಆಗಬೇಕು.
ಇವಾಗ ಇದು ಆಗಿದೆ, ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ಫ್ರೆಂಡ್ಸ್ ನೋಡಿದ್ರಲ್ಲ ಜಾರಿ ಸುಕ್ಕ ಮಾಡೋದು ಹೇಗೆ ಅಂತ, ನಿಮ್ಮನ್ನೆಲ್ಲೂ ಮಾಡಿ ನೋಡಿ. ಇದೇ ರೀತಿಯಲ್ಲಿ ಸೇಮ್ ನಾನು ಹಾಕಿರುವ ಅದೇ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕಿಬಿಟ್ಟು ನಿಮ್ಮನೇಲಿ ಮಾಡಿ ನೋಡಿ. ಹಾಗೆ ಮೇಲ್ಗಡೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದಿಸ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ವಾ? ಧನ್ಯವಾದಗಳು.